ಕ್ರಿಸ್ಪಿ ಟೆಸ್ಟ್ ಮಾಡಿ ತೋರಿಸ್ತೇನೆ ನಿಮಗೆ, ಹೇಗುಂಟು ನೋಡಿ. ನೀರು ಚೆನ್ನಾಗಿ ಕುದೀತಾ ಉಂಟು ಅಂತ ಹೇಳಿದರೆ ಅದಕ್ಕೆ ಅಷ್ಟೇ, ಒಂದು ನಿಮಿಷ ಕೂಡ ಬೇಡ, ಒಂದು 20 ಸೆಕೆಂಡ್ನಲ್ಲಿ ಅದು ಹಾಗೆ ಆಯಿತು. ಹಳೆಯ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಒಂದು ರೀತಿಯ ಹಪ್ಪಳವನ್ನು ನಾನೀಗ ಮಾಡ್ತಾ ಇದ್ದೇನೆ. ಅಕ್ಕಿ ಹಪ್ಪಳ ಅಥವಾ ಸೆಂಡಿಗೆ ಹಪ್ಪಳ ಅಂತ ಕೂಡ ಹೇಳ್ತಾರಲ್ಲ ಹಾಗೆ ಹಾಗೆ ನಾನು ನಮ್ಮ ಆತ್ಮೀಯರಾಗಿರುವಂತಹ ಅನ್ನಪೂರ್ಣಮ್ಮನವರ ಜೊತೆಗಿದ್ದೇನೆ. ಅವರು ಇದನ್ನು ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾರೆ. ಅಂದರೆ ಸಾಮಾನ್ಯವಾಗಿ ನಾವು ಯಾವ ರೀತಿಯ ಹಪ್ಪಳ ಮಾಡ್ತೇವೆ ಆ ರೀತಿಯಾಗಿ ಮಾಡುವಂಥದ್ದಲ್ಲ, ಇದು ಸ್ವಲ್ಪ ಬೇರೆ ರೀತಿಯಾಗಿ ಮಾಡುವಂಥದ್ದು. ಅದಕ್ಕೆ ಕೆಲವೆಲ್ಲ ವಿಧಾನಗಳುಂಟು. ಹಾಗೆ ಇದರ ಹಿಟ್ಟನ್ನು ಮಾಡೋದು ಯಾವ ರೀತಿ ಅಂತ ಮೊದಲಿಗೆ ನೋಡಿಕೊಂಡು ಬರುವ, ಅದಾದಮೇಲೆ ಇದರ ವಿಧಾನವನ್ನೆಲ್ಲ ಒಂದೊಂದಾಗಿ ನೋಡಿಕೊಳ್ಳುವ. ಫ್ರೆಂಡ್ಸ್, ನಾನಿಲ್ಲಿ ಅಕ್ಕಿ ಹಪ್ಪಳ ಮಾಡಲಿಕ್ಕೆ ತಗೊಂಡಿರುವಂಥದ್ದು 3 ಗ್ಲಾಸಿನಷ್ಟು ಬಿಳ್ತಿಗೆ ಅಕ್ಕಿ ಅಥವಾ ದೋಸೆ ಅಕ್ಕಿ, ಅದೇ ರೀತಿಯಲ್ಲಿ 5 ಚಮಚದಷ್ಟು ಉದ್ದಾಯ್ದ, ಎರಡನ್ನು ಕೂಡ ಚೆನ್ನಾಗಿ ನೆನೆಸಿಟ್ಟಂಥದ್ದು. ಬೆಳಿಗ್ಗೆ ನೆನೆಸಿ ಹಾಕಿ ಸಂಜೆ ಹೊತ್ತಿನಲ್ಲಿ ಅದನ್ನು ನೈಸಾಗಿ ಕಡಿಯುವಂಥದ್ದು. ಹಾಗೆ ಇನ್ನೀಗ ಇದನ್ನು ನೈಸಾಗಿ ಕಡಿತೇನೆ, ಸಾಧಾರಣ ನಮ್ಮ ದೋಸೆ ಹಿಟ್ಟಿನ ರೀತಿಯಲ್ಲಿಯೇ ಕಡಿಯುವಂಥದ್ದು. ಇದಕ್ಕೆ ಪರಿಮಳಕ್ಕೆ ಬೇಕು ಅಂತ ಹೇಳಿದರೆ ಮೆಂತೆಯನ್ನು ಸೇರಿಸಿಕೊಳ್ಬೋದು, ಅಥವಾ ಖಾರಕ್ಕೆ ಬೇಕು ಅಂತ ಹೇಳಿದರೆ ಗಾಂಧಾರಿ ಮೆಣಸ, ಹಸಿ ಮೆಣಸ, ಕೆಂಪು ಮೆಣಸು ಬೇಕಾದರೆ ಕೆಂಪು ಮೆಣಸು, ಯಾವುದು ಬೇಕಾದ್ರೆ ತಗೊಳ್ಬೋದು. ಕಡಿಯುವಾಗ ಬೇಕಾದಷ್ಟು ಉಪ್ಪು ಹಾಕಿಕೊಳ್ತೇನೆ, ಜಾಸ್ತಿ ಹಾಕೋದು ಬೇಡ. ಮತ್ತು ಬೇಕಾದ ಚಪ್ಪೆ ಆದರೂ ಮತ್ತೆ ಸೇರಿಸಿಕೊಳ್ಬೋದು ನೋಡಿಕೊಂಡು. ಹಪ್ಪಳ ಒಣಗಿ ಆಗುವಾಗ ನೀರಿನ ಪಸೆ ಆರ್ತದೆ, ಅಷ್ಟಾಗುವಾಗ ಉಪ್ಪು ಜಾಸ್ತಿ ಆಗಬಾರ್ದು. ಅದಕ್ಕೋಸ್ಕರ ಈಗಲೇ ನೋಡಿಕೊಂಡು ಅಂದಾಜು ಮಾಡಿಕೊಂಡು ಹಾಕಿಕೊಂಡ್ರೆ ಒಳ್ಳೆಯದು. ಒಳ್ಳೆ ಬೆಣ್ಣೆ ಹಾಗೆ ಮೃದುವಾಗಿ ಕಡ್ದೆ ಈ ರೀತಿಯಾಗಿ ದೋಸೆ ಹಿಟ್ಟಿನ ಹದಕ್ಕೆ. ನನಗೆ ಇದನ್ನು ತೆಗೆದು ಒಂದು ಪಾತ್ರದಲ್ಲಿ ಹಾಕಿಡ್ತೇನೆ, ಜಾಸ್ತಿ ಹುಳಿಯೆಲ್ಲ ಬರೋದು ಬೇಡ, ಹದ ಹಾಕಿ ಹುಳಿ ಬಂದರೆ ಸಾಕು. ಹೀಗೆ ಕಡ್ದು ಮುಚ್ಚಿಟ್ಟರೆ ಉಂಟಲ್ಲ, ಬೆಳಿಗ್ಗೆ ಬಿಸಿಲು ಬರಲಿಕ್ಕೆ ಆಗುವ ಹೊತ್ತಿಗಾಗುವಾಗ ಸರಿ ಆಗ್ತದೆ. ಹಪ್ಪಳ ಮಾಡಲಿಕ್ಕೆ ಈ ಮಡಕೆಗೆ ಒಳಗೆ ನೀರು ತುಂಬಿಸಿ ಹಗ್ಗದಲ್ಲಿ ಕಟ್ಟುದು ಈ ಬಟ್ಟೆಯನ್ನು. ಸರಿ, ಟೈಟ್ ಕಟ್ಟು. ಹಪ್ಪಳ ಮಾಡುವ ಮುಂಚೆ ನಾವು ಈ ರೀತಿಯಾಗಿರುವಂತಹ ಚಿಕ್ಕ ಚಿಕ್ಕ ಬಾಳೆ ಎಲೆಯನ್ನು ಮಾಡಿಟ್ಟುಕೊಳ್ಬೇಕಾಗ್ತದೆ. ಇದರಲ್ಲಿ ಹಿಟ್ಟನ್ನು ಇರುವಂಥದ್ದು, ಹಪ್ಪಳ ಏರಿಕಾಗುವ ಹೊತ್ತಿನಲ್ಲಿ ಹಿಟ್ಟಿಗೆ ಜೀರಿಗೆಯನ್ನು ಸೇರಿಸಿಕೊಳ್ಳುವಂಥದ್ದು. ನೋಯಿಸಿಕೊಳ್ಳುವುದಲ್ಲ, ಹಪ್ಪಳ ಮಾಡಲಿಕ್ಕೆ ಆಗುವ ಹೊತ್ತಿಗೆ ಜೀರಿಗೆ ಹಾಕಿಕೊಳ್ಳುವುದು. ಜೀರಿಗೆ ಎಲ್ಲ ಸೇರಿಸಿದರೆ ನಮ್ಮ ಹಿಟ್ಟು ರೆಡಿ ಆಯಿತು. ಹಿಟ್ಟಿನ ಹದ ಕೂಡ ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಎಲ್ಲಿಗ ನೋಡಿ, ಹಿಟ್ಟನ್ನು ಒಂದು ಸೌಟಿನ ಸಹಾಯದಿಂದ ಬಾಳೆ ಎಲೆಯಲ್ಲಿ ಎರಿಯುವಂಥದ್ದು ದೋಸೆ ಎರೆದಾಗೆ. ನನ್ನಮ್ಮ ಮತ್ತು ಅನ್ನಪೂರ್ಣಮ್ಮನವರು ಇಬ್ಬರು ಸೇರಿಕೊಂಡು ಎರಿತಾ ಇದ್ದಾರೆ. ನೀರು ಕುದಿಲಿಕ್ಕೆ ಶುರುವಾದ ಮೇಲೆ ಬೇಗ ಬೇಗ ಆಗ್ತದೆ, ಹಾಗಾಗಿ ಇಬ್ಬರಿಬ್ಬರಿದ್ದೇ ಸುಲಭ ಆಗ್ತದೆ ಮಾಡಲಿಕ್ಕೆ ಸಹ. ಒಂದು ಪಾತ್ರದಲ್ಲಿ ನೀರಿಟ್ಟು ಆ ಪಾತ್ರಕ್ಕೆ ನಾವು ಬಟ್ಟೆಯನ್ನು ಕಟ್ಟಿಟ್ಟಿದ್ದೇವೆ. ನೀರೀಗ ಚೆನ್ನಾಗಿ ಕುದೀತಾ ಉಂಟು, ಆ ರೀತಿಯಾಗಿ ಕುದೀತಾ ಇರುವಾಗ ನಾವು ಇದನ್ನು ಹೀಗೆ ಇಟ್ಟುಕೊಂಡು ಮುಚ್ಚಿಟ್ಟು ಬೇಯಿಸೋದು. ಹಾಗೆ ಅದರ ಆವಿಯಲ್ಲಿ ಇದು ಬೇಯುವಂಥದ್ದು ಸರಿಯಾಗಿ ಕುದೀತಾ ಇರಬೇಕಂತೆ, ಇಲ್ಲದಿದ್ದರೆ ಅದು ಹಪ್ಪಳ ಹೊಡೆದೋಗ್ತದಲ್ಲ, ಹೊಡೆದೋಗ್ತದೆ. ನೀರು ಚೆನ್ನಾಗಿ ಕುದೀತಾ ಉಂಟು ಅಂತ ಹೇಳಿದರೆ ಅದಕ್ಕೆ ಅಷ್ಟೇ, ಒಂದು ನಿಮಿಷ ಕೂಡ ಬೇಡ, ಒಂದು 20 ಸೆಕೆಂಡ್ನಲ್ಲಿ ಅದು ಹಾಗೆ ಆಯಿತು. ಇನ್ನೀಗ ತೆಗೆಯುವ ಈಗ ಪ್ರತಿಯೊಂದು ಹಪ್ಪಳಕ್ಕೆ ಕೂಡ ಒಂದೊಂದು ಬಾಳೆಲೆ ಬೇಕು. ನಾವು ಹಿಟ್ಟಿಗೆ ಉದ್ದ ಹಾಕೋದು ಯಾಕೆ ಅಂತ ಹೇಳಿದರೆ ಬರೀ ಅಕ್ಕಿ ಆದರೆ ಅದು ಒಡಿತದೆ, ಮತ್ತು ಹೊಯ್ಲಿಕ್ಕೂ ಕಷ್ಟ, ಆಚೆ ಈಚೆ ಹೋಗ್ತದೆ ಅದು. ಅದಕ್ಕೋಸ್ಕರ ಸ್ವಲ್ಪ ಉದ್ದ ಹಾಕಿ ಕಡ್ದಿಡುದು ಕ್ರಮ, ಇಲ್ಲದ್ರೆ ಬಿರ್ದು ಇಲ್ಲದ್ರೆ ಬಿರ್ದು ಹೋಗ್ತದೆ ಅದು. ಸ್ವಲ್ಪ ಬೇಯುದು ವ್ಯತ್ಯಾಸ ಆದ್ರೆ ಸಹ ಹಪ್ಪಳ ಸರಿ ಬರುದಿಲ್ಲ. ಈಗ ತೆಗೆದು ಹೀಗೆ ಹಾಕಿಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡಿ ಮಾಡಿ ಇದನ್ನು ಕೊಂಡೋಗಿ ಬಿಸಿಲಿನಲ್ಲಿ ಒಣಗಿಸುವಂಥದ್ದು. 1/2 ಗಂಟೆ ಇದನ್ನು ಒಣಗಿಸಿ ಆಗುವಾಗ ಈ ಬಾಳೆ ಎಲೆಯನ್ನು ಹರಿದು ಇದನ್ನು ತೆಗಿಲಿಕ್ಕೆ ಬರ್ತದೆ. ನಮ್ಮ ಜೊತೆಗೆ ಹಪ್ಪಳ ಒಣಗಿಸ್ಲಿಕ್ಕೆ ನಮ್ಮ ಫ್ರೆಂಡು ವರುಣ್ ಶೌರಿ ಇದ್ದಾನೆ ಒಟ್ಟಿಗೆ. ನಮ್ಮನ್ನು ಆಚೆಯಿಂದ ಬರೋದು ಕಂಡಿತು ಅಂತೇಳಿ ಅವ ತೋಟದ ಆಚೆ ಬದಿಯಿಂದ ಬಂದ ನಮ್ಮೊಟ್ಟಿಗೆ ಸೇರಲಿಕ್ಕೆ ಅಂತೇಳಿ. ಅವನಿಗೆಲ್ಲ ಒಂದು ಇಂಟ್ರೆಸ್ಟ್, ಎಲ್ಲದಕ್ಕೂ ಸೇರ್ತಾ ಇದ್ದ ನಮ್ಮೊಟ್ಟಿಗೆ. ಇದಕ್ಕೆ ಊಟಕ್ಕೆ ಖಾರ ಬೇಕು ಅಂತ ಹೇಳಿ ಆದ್ರೆ ಇದಕ್ಕೆ ಗಾಂಧಾರಿ ಮೆಣಸು ಮತ್ತೆ ಮೆಣಸು ನುಡಿ ಏನಾದರೂ ಹಾಕಿಕೊಳ್ಬೋದು, ಬೇರೆ ಎಂತಾದರೂ ಬೇಕಾದರೆ ನಾವು ಇದಕ್ಕೆ ಸೇರಿಸಿಕೊಂಡು ಮಾಡ್ಬೋದಂತೆ. ಅಂದರೆ ಖಾರಕ್ಕೆ ಗಾಂಧಾರಿ ಮೆಣಸೆಲ್ಲ ಆದರೆ ಒಳ್ಳೆ ಇದಾಗ್ತದೆ, ಗರಮ್ಮ ಆಗ್ತದೆ. ಮತ್ತು ಮೆಣಸಿನುಡಿ ಹಾಕಿದರೆ ಕಪ್ಪಾಗುವಂಥ ಸಾಧ್ಯತೆ ಉಂಟು ನೋಡಿ. ಈ ರೀತಿಯಾಗಿ ಆದರೆ ಸಾಕು, ಇನ್ನೀಗ ಇದನ್ನು ತೆಗೆದುಕೊಳ್ಬೋದು.
ಅದನ್ನು ತೆಗೆದು ಮತ್ತೆ ಇನ್ನೊಂದು ಬಾಳೆಲೆ ಇಟ್ಟರೆ ಆಯ್ತು ಅಷ್ಟೇ. ಸೀದಾ ತೆಗೆದು ಇದರ ಮೇಲೆ ಮುಚ್ಚಿಡೋದು. 15 ಸೆಕೆಂಡ್ನಲ್ಲಿ ಇದಾಗ್ತದೆ. ಈ ರೀತಿಯಾಗಿ ಆದರೆ ಸಾಕು, ತೆಗಿತೇನೆ. ಇದೀಗೊಂದು ಕಾಲು ಗಂಟೆ ಬಿಸಿಲಿನಲ್ಲಿ ಒಣಗಿ ಆಗುವಾಗ ನೋಡಿ, ಎಲೆ ಎಲ್ಲ ಈ ರೀತಿಯಾಗಿ ಮುದ್ದೆಯಾಗಿ ಬರ್ತದೆ, ಅಂದರೆ ಮೇಲೆಗೆ ಮಡಿಚಿ ಬರ್ತದೆ. ಕೆಲವೆಲ್ಲ ಬಂದಿದೆ, ಕೆಲವು ಒಣಗಲಿಕ್ಕೆ ಬಾಕಿ ಉಂಟು. ಇನ್ನೀಗ ಇದನ್ನು ಎಲೆಯನ್ನು ಹರಿದು ಹರಿದು ತೆಗೆಯುವಂಥದ್ದು ನೋಡಿ, ಎಲೆಯಿಂದ ಈ ರೀತಿಯಾಗಿ ತೆಗಿಲಿಕ್ಕೆ ಬರ್ತದೆ. ಇನ್ನೀಗ ಇದನ್ನು ಪುನಃ ಈ ರೀತಿಯಾಗಿ ಇಟ್ಟು ಒಣಗಿಸೋದು. ಹರಿದು ತೆಗೆದ್ರೆ ಇದು ಹೀಗೆ ಬಾಳೆ ಎಲೆಯಲ್ಲೇ ಒಣಗಲಿಕ್ಕೆ ಸಾಧ್ಯ ಇಲ್ಲಲ್ಲ? ಇಲ್ಲ, ಬಾಳೆ ಎಲೆಯಲ್ಲೇ ಒಣಗಿದ್ರೆ ಅದು ಬರುದಿಲ್ಲ. ಬಾಳೆ ಎಲೆ ಸರಿಯಾಗಿ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಒಳಗೆ ಇದನ್ನು ತೆಗೆದುಕೊಳ್ಬೇಕು. ಅದು ಈಗಲೇ ಸ್ವಲ್ಪ ಹೊತ್ತಾಗುವಾಗಲೇ ಮಡಿಚಿ ಮೇಲೆಗೆ ಬರಲಿಕ್ಕೆ ಶುರು ಆಗಿದಲ್ಲ, ಎಲ್ಲವನ್ನು ಈ ರೀತಿಯಾಗಿ ಎಬ್ಬಿಸುದು ಒಣಗಿದಾಗಿ ತೆಳುವಾದಂತಹ ಹಪ್ಪಳ. ಫ್ರೆಂಡ್ಸ್, ಇದೀಗ ನೋಡಿ ನಮಗೆ ಹಪ್ಪಳ ಎಲ್ಲ ಬಾಳೆ ಎಲೆಯಿಂದ ಬಿಡಿಸಿ ಆಯಿತು. ಕೆಲವದಲ್ಲಿ ಸಣ್ಣ ಸಣ್ಣ ಬಾಳೆ ಎಲೆ ತುಂಡು ಉಳಿದಿದೆ, ತೊಂದರೆ ಇಲ್ಲ, ಅದು ಮತ್ತೆ ಬಿಟ್ಟು ಬರ್ತದೆ. ಮತ್ತೆ ಇದನ್ನು ತುಂಬ ಒಣಗಲಿಕ್ಕೆ ಬಿಟ್ಟರೆ ಬಾಳೆ ಎಲೆ ಬಿಡಿಸಲಿಕ್ಕೆ ಬರಲಿಕ್ಕಿಲ್ಲ, ಅದೆಲ್ಲ ಚುರುಟಿ ಅದರೊಟ್ಟಿಗೆ ಹೋಗ್ತದೆ, ಮತ್ತೆ ಹಪ್ಪಳ ಹುಡಿ ಹುಡಿಯಾಗಿ ಎಲ್ಲ ಆದಿತ್ತು. ಈಗಲೇ ತೆಗೆದು ಇನ್ನೀಗ ಒಂದೂವರೆ ದಿವಸ ಬಿಸಿಲಿನಲ್ಲಿ ಇದನ್ನು ಒಣಗಿಸಬೇಕು. ಮತ್ತೆ ಅಷ್ಟು ಒಣಗಿದರೆ ಸಾಕಾಗ್ತದೆ, ಮತ್ತೆ ತೆಗೆದು ಒಂದು ಒಳಗಿಟ್ಟು ಒಂದು ಅರ್ಧ ದಿವಸ ಬಿಟ್ಟ ಮೇಲೆ ಹುರಿದುಕೊಳ್ಬೋದು. ಫ್ರೆಂಡ್ಸ್, ಇದು ನೋಡಿ ಅಕ್ಕಿ ಹಪ್ಪಳ ಒಂದೇ ದಿವಸ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿತ್ತು. ಆಯ್ತಾ, ಒಂದೂವರೆ ದಿವಸ ಬೇಕಾಗ್ಬೋದು ಅಂತ ನೆನೆಸಿದ್ದು, ಆದರೆ ಒಳ್ಳೆ ಬಿಸಿಲಿದ್ದ ಕಾರಣ ಒಂದೇ ದಿವಸದಲ್ಲಿ ಒಣಗಿತ್ತು. ಇನ್ನೀಗ ಇದನ್ನು ಹುರಿದು ನೋಡು ಹೇಗಾಗ್ತದೆ ಅಂತೇಳಿ. ಎಣ್ಣೆ ಇಟ್ಟಿದ್ದೇನೆ, ಒಳ್ಳೆ ಬಿಸಿಯಾಗಿದೆ ಕೂಡ ಎಣ್ಣೆ. ಲಾಸ್ ಆಗಿದೆ, ಬಾಯಲ್ಲಿ ಇಟ್ಟ ಕೂಡಲೇ ಕರಗುವ ರೀತಿಯಲ್ಲಿರುವಂಥ ಅಕ್ಕಿ ಹಪ್ಪಳ ಅಥವಾ ಸೆಂಡಿಗೆ ಹಪ್ಪಳ. ನೋಡಿ, ಇದೀಗ ಚಿಕ್ಕ ಹಪ್ಪಳ, ಇದೆಷ್ಟು ದೊಡ್ಡ ಆಗ್ತದೆ ನೋಡಿ ಎಣ್ಣೆಗೆ ಹಾಕಿ ಆಗುವಾಗ. ಅಷ್ಟೇ ಸಣ್ಣ ಮಾಡಿದರೆ ಸಾಕು. ಕೊನೆಯಲ್ಲಿ ಹಪ್ಪಳದ ಕ್ರಿಸ್ಪಿ ಟೆಸ್ಟ್ ಮಾಡಿ ತೋರಿಸ್ತೇನೆ ನಿಮಗೆ, ಹೇಗುಂಟು ನೋಡಿ. ಇಷ್ಟು ಮೆತ್ತಾಗಿ ಉಂಟು, ಬಾಯಿಗಿಟ್ಟ ಕೂಡಲೇ ಕರಗುವ ರೀತಿಯಲ್ಲಿ ಇರ್ತದೆ ಈ ಹಪ್ಪಳ. ನಮಗೆ ಸಾಧಾರಣ ಒಂದು ದಿವಸದಲ್ಲಿ ಮಾಡಿ ಮುಗಿಸುವ ರೀತಿಯಲ್ಲಿರುವಂಥ ಹಪ್ಪಳ, ಒಂದು ಅಥವಾ ಒಂದೂವರೆ ದಿವಸದಲ್ಲಿ ನಮಗೆ ಹಪ್ಪಳ ರೆಡಿಯಾಗಿ ಸಿಗ್ತದೆ. ಈ ರೀತಿಯಾದ ಹಪ್ಪಳವನ್ನು ನೀವು ಕೂಡ ಮಾಡಿ ನೋಡಬೇಕು, ಎಲ್ಲರಿಗೂ ಕೂಡ ಮಾಡುವ ರೀತಿಯಲ್ಲಿರುವಂಥ ಒಂದು ಹಪ್ಪಳ ಇದು. ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಇಂತಹ ವಿಶೇಷವಾದಂಥ ವಿಡಿಯೋಗಳನ್ನು ಇನ್ನು ಕೂಡ ಬರ್ತಾ ಇರ್ತೇನೆ. ಮುಂದಿನ ವಿಡಿಯೋ ಸಿಗುವ, ನಮಸ್ಕಾರ.